ಹಲೋ ಗೈಸ್, ನಮ್ಮ ಟೆಕ್ ಅಪ್ಡೇಟ್ಸ್ ಇನ್ ಕನ್ನಡ ವಿಡಿಯೋಗೆ ಸ್ವಾಗತ. ಇದು ನಮ್ಮ 4ನೇ ಎಪಿಸೋಡು. ನೀವು ನಮ್ಮ ಮೊದಲು 3 ಎಪಿಸೋಡ್ ಗಳನ್ನ ನೋಡಿಲ್ಲ ಅಂದ್ರೆ ನಾನು ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಮತ್ತೆ ಲಿಂಕ್ಸ್ ನಿಮಗೆ ಕಾರ್ಡ್ ಸೆಕ್ಷನ್ ಅಲ್ಲಿ ಕೂಡ ಸಿಗುತ್ತೆ. ದಯವಿಟ್ಟು ಹೋಗಿ ನೋಡಿ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಷ್ಟು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಬರೀರಿ. ಸೊ ಯಾವುದೇ ತಡ ಇಲ್ಲದೆ ಈ ವಿಡಿಯೋನ ಪ್ರಾರಂಭ ಮಾಡೋಣ, ಬನ್ನಿ. ಸೊ ಗೈಸ್, ಮೊದಲನೇ ಅಪ್ಡೇಟ್ ಬರ್ತಾ ಇದೆ ಶಾವಿ ಕಡೆಯಿಂದ. ನಿಮಗೆ ಗೊತ್ತಿರುವಂಗೆ ಕಳೆದ 2-3 ದಿನಗಳಿಂದ ಶಾವಿ ಪೋಕೋ F1 ಲೈಟ್ ಅನ್ನೋದ್ರ ಬಗ್ಗೆ ಗೀಕ್ ಬೆಂಚ್ ಸ್ಕೋರ್ ಲೀಕ್ ಆಗಿತ್ತು, ಮತ್ತೆ ಬಹಳಷ್ಟು ವೆಬ್ಸೈಟ್ಸ್ ಗಳಲ್ಲಿ ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕಾಣಿಸಕ್ ಬಂತು. ಬಟ್ ಇವಾಗ ಬರ್ತಿರುವಂತ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಈ ಪೋಕೋ F1 ಲೈಟ್ ಬಗ್ಗೆ ಏನೊಂದು ಇನ್ಫಾರ್ಮೇಶನ್ ಗಳು ನಮಗೆ ಸಿಕ್ಕಿತ್ತು ಬೇರೆ ಬೇರೆ ವೆಬ್ಸೈಟ್ಸ್ ಗಳಲ್ಲಿ, ಅದು ಕಂಪ್ಲೀಟ್ಲಿ ಫೇಕ್. ಶಾವಿಯ ಕರೆಸ್ಪಾಂಡೆಂಟ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದರೆ, ಪೋಕೋ F1 ಲೈಟ್ ಅನ್ನುವಂತ ಯಾವ ಸ್ಮಾರ್ಟ್ ಫೋನ್ ಕೂಡ ಶಾವಿ ಮಾಡಬೇಕು ಅಂತ ಪ್ಲಾನ್ಸ್ ಅಲ್ಲಿ ಇಲ್ವಂತೆ. ಇದು ಕೇವಲ ಯಾವುದೋ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಒಂದಷ್ಟು ಟೆಕ್ ಬ್ಲಾಗರ್ಸ್ ಇದನ್ನ ಪ್ರ್ಯಾಂಕ್ ಮಾಡಿ ಜನ ಯಾವ ತರ ಇದನ್ನ ರೆಸ್ಪಾಂಡ್ ಮಾಡ್ತಾರೆ, ಜನ ಯಾವ ತರ ಇದನ್ನ ತಗೋತಾರೆ, ಯಾವ ತರ ಫೇಕ್ ನ್ಯೂಸ್ ನ ಜನ ಐಡೆಂಟಿಫೈ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ನಿಜವಾದ ತರ ಕಾಣಿಸುವಂತ ಒಂದು ಗೀಕ್ ಬೆಂಚ್ ಸ್ಕೋರ್ಸ್ ಗಳನ್ನ ಇವರು ಪ್ರ್ಯಾಂಕ್ ತರ ಮಾಡಿದ್ರು ಅಂತ ಅಂದ್ಬಿಟ್ಟು ನಮಗೆ ಇವಾಗ ಕೇಳಲು ಬರ್ತಾ ಇದೆ. ಆದ್ರಿಂದ ಪೋಕೋ F1 ಲೈಟ್ ಅನ್ನುವಂತ ಯಾವುದೇ ಒಂದು ಸ್ಮಾರ್ಟ್ ಫೋನ್ ನ ಶಾವಿ ಈಗ ಮಾಡೋದಿಲ್ಲ. ಮತ್ತೆ ಶಾವಿ ಕಡೆಯಿಂದ ಬರ್ತಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಇವಾಗ ಪೋಕೋ F2 ಅನ್ನುವಂತ ಒಂದು ಸ್ಮಾರ್ಟ್ ಫೋನ್ ನ ಅವರು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದಾರಂತೆ. ಪೋಕೋ F1 ಲಾಸ್ಟ್ ನಿಮ್ಗೆ ಗೊತ್ತೇ ಇತ್ತು, ಸ್ನಾಪ್ಡ್ರಾಗನ್ 845 20-25,000 ರೂಪಾಯಿಯಲ್ಲಿ ಸಿಗುವಂತ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಿತ್ತು. ಇವತ್ತಿಗೂ ಕೂಡ ಅದು ಒಳ್ಳೆ ಹಾಟ್ ಸೆಲ್ಲಿಂಗ್ ಸ್ಮಾರ್ಟ್ ಫೋನ್ ಆಗಿದೆ ಆ ಪ್ರೈಸ್ ರೇಂಜ್ ನಲ್ಲಿ. ಪೋಕೋ F2 ಕೂಡ ಇವಾಗ ಸದ್ಯದಲ್ಲೇ ಒಂದು ಮೇ ಅಥವಾ ಜೂನ್ ಟೈಮ್ ಅಲ್ಲಿ ಬರಬಹುದು ಅನ್ನುವಂತ ಒಂದು ಇನ್ಫಾರ್ಮೇಶನ್ ಗಳು ನಮ್ಗೆ ಇವಾಗ ಶಾವಿ ಕಡೆಯಿಂದ ಬರ್ತಾ ಇದೆ. ಪೋಕೋ F2 ಸ್ಮಾರ್ಟ್ ಫೋನ್ ಬಂದು ನಿಮಗೆ ಲಿಕ್ವಿಡ್ ಕೂಲಿಂಗ್ ಜೊತೆ ಬರುತ್ತೆ, ಸ್ನಾಪ್ಡ್ರಾಗನ್ 855 ಇರುತ್ತೆ. ಆದರೆ ಡಿಸೈನ್ ಮತ್ತೆ ಅದರಲ್ಲಿ ಸ್ಕ್ರೀನ್ ಯಾವ ತರ ಇರುತ್ತೆ, ಆಮೇಲೆ ಬೇರೆ ಬೇರೆ ತರ ಕಾಂಪೊನೆಂಟ್ಸ್ ಏನು ಯೂಸ್ ಮಾಡ್ತಾರೆ ನಮಗೆ ಡಿಸ್ಪ್ಲೇ ಬಗ್ಗೆ ಮತ್ತೆ ಬೇರೆ ಇನ್ಫಾರ್ಮೇಶನ್ ನಮಗೆ ಪೋಕೋ F2 ಬಗ್ಗೆ ಸಿಕ್ಕಿಲ್ಲ. ಬಟ್ ನಮ್ಗೆ ಈಗ ಸದ್ಯಕ್ಕೆ ಸಿಕ್ಕಿರೋ ಇನ್ಫಾರ್ಮೇಶನ್ ಏನಂದ್ರೆ, ಪೋಕೋ F1 ಲೈಟ್ ಅನ್ನುವಂಥ ಯಾವುದೇ ಸ್ಮಾರ್ಟ್ ಫೋನ್ ಬರ್ತಿಲ್ಲ, ಪೋಕೋ F2 ನಿಮಗೆ ಖಂಡಿತ ಬರುತ್ತೆ ಒಂದು 2-3 ತಿಂಗಳಲ್ಲಿ ಅಂತ ಅಂದ್ಬಿಟ್ಟು ಬರ್ತಾರೆ. ಸೊ ಗೈಸ್, ಸೆಕೆಂಡ್ ಅಪ್ಡೇಟ್ ಬರ್ತದೆ ಶಾವಿ ಕಡೆಯಿಂದ. ಪುನಃ ಸೆಕೆಂಡ್ ಅಪ್ಡೇಟ್ ಏನು ಅಂದ್ರೆ, ನಿಮಗೆ ಶಾವಿ ರೆಡ್ಮಿ ಗೋ. ನಿಮಗೆ ಗೊತ್ತಿರೋಂಗೆ ಆಂಡ್ರಾಯ್ಡ್ ಗೋ ಅನ್ನುವಂಥ ಒಂದು ಎಡಿಷನ್ ಆಫ್ ನಿಮಗೆ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಸಿಗುತ್ತೆ. ಆಂಡ್ರಾಯ್ಡ್ ಅಲ್ಲಿ ಸ್ಟಾಕ್ ಆಂಡ್ರಾಯ್ಡ್ ನಿಮಗೆ ಸಿಗುತ್ತೆ, ಅದು ನಿಮಗೆ ಕೇವಲ ಪಿಕ್ಸೆಲ್ ಡಿವೈಸಸ್ ಅಲ್ಲಿ ಸಿಗುತ್ತೆ, ಅದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಆಂಡ್ರಾಯ್ಡ್. ಆಮೇಲೆ ನಿಮಗೆ ಆಂಡ್ರಾಯ್ಡ್ 1 ಪ್ರೋಗ್ರಾಮ್ ಸಿಗುತ್ತೆ, ನಿಮಗೆ ಮಿಡ್ ರೇಂಜ್ ಡಿವೈಸಸ್, ನಿಮಗೆ 25,000 ಕೆಳಗಡೆ ಸಿಗುವಂತ ಡಿವೈಸಸ್ ಗಳಿಗೆ ನಿಮಗೆ ಸ್ಟಾಕ್ ಆಂಡ್ರಾಯ್ಡ್ ತರಾನೇ ನಿಮಗೆ ಇರುವಂತ ಒಂದು ಆಂಡ್ರಾಯ್ಡ್ 1 ಪ್ರೋಗ್ರಾಮ್ ಅಂತ ಸಿಗುತ್ತೆ. ಮತ್ತೆ ನಿಮಗೆ ಒಂದು ಆಂಡ್ರಾಯ್ಡ್ ಗೋ ಅಂತ ಕೂಡ ಒಂದು ಪ್ರೋಗ್ರಾಮ್ ಇದೆ. ಅದರಲ್ಲಿ ಏನು ಅಂತಂದ್ರೆ, 5,000 ಅಥವಾ 6,000 ಅಥವಾ ಆ ಬಜೆಟ್ ರೇಂಜ್ ಅಥವಾ ಲೋ ಪ್ರೈಸ್ ಸ್ಮಾರ್ಟ್ ಫೋನ್ ಗಳಿಗೆ ನಿಮಗೆ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗೋದ್ರ ಜೊತೆಗೆ ನಿಮಗೆ ಅಪ್ಲಿಕೇಶನ್ ಸೈಜ್ ತುಂಬಾ ಚಿಕ್ಕದಿರುತ್ತೆ. ಅದರೊಳಗಡೆ ಗೂಗಲ್ ಗೋ, ಜಿಮೇಲ್ ಗೋ, ಫೈಲ್ಸ್ ಗೋ, ಯೂಟ್ಯೂಬ್ ಗೋ ಮತ್ತೆ ಮ್ಯಾಪ್ಸ್ ಗೋ ಅಂತ ಎಲ್ಲ ಸಪರೇಟ್ ಸಪರೇಟ್ ಗೂಗಲ್ನೇ ಒಂದು ಸ್ಮಾಲರ್ ವರ್ಷನ್ಸ್ ಅಥವಾ ನಿಮಗೆ ಲೈಟರ್ ವರ್ಷನ್ಸ್ ಆಫ್ ದಿ ಅಪ್ಲಿಕೇಶನ್ಸ್ ಅನ್ಬೋದು, ಆ ತರ ಸಿಗುತ್ತೆ ನಿಮಗೆ ಆಂಡ್ರಾಯ್ಡ್ ಗೋ ಅನ್ನೋಂಥ ಎಡಿಷನ್ ಅಲ್ಲಿ. ರೆಡ್ಮಿ ಅವರು ಗೂಗಲ್ ಜೊತೆ ಕೊಲಾಬರೇಷನ್ ಮಾಡಿಕೊಂಡು ಒಂದು 5,000 ರೂಪಾಯಿ ರೇಂಜ್ ಗಳಲ್ಲಿ ನಿಮಗೆ ಆಂಡ್ರಾಯ್ಡ್ ಗೋ ಎಡಿಷನ್ ನಿಮಗೆ ಒಂದು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡ್ತಾ ಇದಾರೆ ಇಂಡಿಯಾದಲ್ಲಿ ನಾಳೆ. ಶಾವಿ ಅವರು ಇದನ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ಅವರ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಕೂಡ ಟೀಸ್ ಮಾಡಿದ್ದಾರೆ. ನಮಗೆ ನಾಳೆ March 19 ಇದರ ಲಾಂಚ್ ಇವೆಂಟ್ ಇದೆ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರಿ, ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಗೈಸ್, 3ನೇ ಅಪ್ಡೇಟ್ ಬರ್ತಾ ಇದೆ ಯೇಸುಸ್ ಕಡೆಯಿಂದ. ಇವಾಗ ಯೇಸುಸ್ ಇಂಡಿಯಾದವರು ನಮಗೆ ಇವಾಗ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ ಏನಂತಂದ್ರೆ, ಯೇಸುಸ್ ಸೆನ್ಫೋನ್ ಮ್ಯಾಕ್ಸ್ ಪ್ರೋ M1, ಯೇಸುಸ್ ಸೆನ್ಫೋನ್ ಮ್ಯಾಕ್ಸ್ ಪ್ರೋ M2 ಮತ್ತೆ ಯೇಸುಸ್ ಸೆನ್ಫೋನ್ ಮ್ಯಾಕ್ಸ್ M2 ಈ 3 ಡಿವೈಸ್ ಗಳಿಗೆ ಆಂಡ್ರಾಯ್ಡ್ ಪೈ ಅಪ್ಡೇಟ್ ನಿಮಗೆ ನೆಕ್ಸ್ಟ್ 2 ವೀಕ್ಸ್ ಒಳಗಡೆ ಖಂಡಿತ ಬರುತ್ತಂತೆ. ಆಕ್ಚುಲಿ ಲಾಸ್ಟ್ ಇಯರ್ ಅಥವಾ ಡಿಸೆಂಬರ್ ಟೈಮಲ್ಲಿ ಏನಂತ ಹೇಳಿದ್ರು ಯೇಸುಸ್ ಅಫಿಷಿಯಲ್ಸ್ ಅಂತಂದ್ರೆ, ಜನವರಿನಲ್ಲಿ ಖಂಡಿತ ನಿಮಗೆ ಆಂಡ್ರಾಯ್ಡ್ ಪೈ ಅಪ್ಡೇಟ್ಸ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಬಟ್ ಕೆಲವೇ ದಿನಗಳ ಹಿಂದೆ ನಮಗೆ ಒಂದು ಟ್ವಿಟರ್ ಅಲ್ಲಿ ಒಂದು ಅಫಿಷಿಯಲ್ ಅಪಾಲಜಿ ಕೂಡ ಬಂದಿತ್ತು ದಿನೇಶ್ ಅವರ ಕಡೆಯಿಂದ. ಏನಂತ ಹೇಳಿದ್ರು ಅಂತಂದ್ರೆ, ನಾವು ಡೇಟ್ಸ್ ಗಳನ್ನ ಮಿಸ್ ಮಾಡಿದ್ದೀವಿ, ಕೆಲವೊಂದಷ್ಟು ಡೆವಲಪ್ಮೆಂಟ್ ಗಳು ಇನ್ನೂ ನಡಿಬೇಕಾಗಿತ್ತು, ಆದ್ರಿಂದ ನಾವು ನಿಮಗೆ ಆಂಡ್ರಾಯ್ಡ್ ಪೈ ಅಪ್ಡೇಟ್ಸ್ ನ ಲಾಂಚ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇವಾಗ ನಮಗೆ ಬರ್ತಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ 100% ನಿಮಗೆ ಆಂಡ್ರಾಯ್ಡ್ ಪೈ ಅಪ್ಡೇಟ್ ನಿಮಗೆ ಯೇಸುಸ್ ಸೆನ್ಫೋನ್ ಮ್ಯಾಕ್ಸ್ ಪ್ರೋ M1, ಯೇಸುಸ್ ಸೆನ್ಫೋನ್ ಮ್ಯಾಕ್ಸ್ ಪ್ರೋ M2 ಮತ್ತೆ ಯೇಸುಸ್ ಸೆನ್ಫೋನ್ ಮ್ಯಾಕ್ಸ್ M2 ಈ 3 ಡಿವೈಸ್ ಗಳಲ್ಲಿ ಬರುತ್ತೆ. ನಮ್ಮ ವ್ಯೂವರ್ಸ್ ಗಳಿಗೆ ಯಾರಾದ್ರೂ ಈ ಡಿವೈಸ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ, ದಯವಿಟ್ಟು ಹೋಗಿ ನಿಮ್ಮ ಸೆಟ್ಟಿಂಗ್ಸ್ ಅಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಸ್ ಅಲ್ಲಿ ಈ ಅಪ್ಡೇಟ್ ಬಂದಿದೆಯಾ ಅಂತ ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಡು ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅನ್ನೋದನ್ನ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ತಿಳಿಸಿ. ಸೊ ಗೈಸ್, ನೆಕ್ಸ್ಟ್ ಅಪ್ಡೇಟ್ ಬರ್ತಾ ಇದೆ ತಿರ್ಗಾ ಶಾವಿ ಕಡೆಯಿಂದ, ಶಾವಿ ರೆಡ್ಮಿ 7. 10,000 ಕಮ್ಮಿ ಇರುವಂತ ರೇಂಜ್ ಗಳಲ್ಲಿ ಮೋಸ್ಟ್ ಪವರ್ಫುಲ್ ಒಂದು ಸ್ಮಾರ್ಟ್ ಫೋನ್ ಗಳನ್ನ ಲಾಂಚ್ ಮಾಡ್ತಾರೆ ರೆಡ್ಮಿ ಅವರು. ರೆಡ್ಮಿ 7 ಅನ್ನುವಂಥ ಸ್ಮಾರ್ಟ್ ಫೋನ್ ನ ನಿಮಗೆ ಇವಾಗ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ.
ಮಾಡಿದ್ದಾರೆ ಇವತ್ತು ಬೆಳಗ್ಗೆ. ಶಾವ್ಮಿ ಮತ್ತೆ ರೆಡ್ಮಿ ಇವಾಗ ಸಪರೇಟ್ ಬ್ರ್ಯಾಂಡ್ಸ್ ಆಗೋಯಿದೆ ನಿಮ್ಗೆ ಗೊತ್ತಿರೋಂಗೆ, ಅದರಿಂದ ನಾನು ಇನ್ಮೇಲೆ ರೆಡ್ಮಿ ಅಂತಾನೆ ಕರಿಬೇಕಾಗುತ್ತೆ. ರೆಡ್ಮಿ 7 ಸ್ಮಾರ್ಟ್ ಫೋನ್ ಬಂದು ನಿಮಗೆ ಸ್ನಾಪ್ ಡ್ರಾಗನ್ 632 ಜೊತೆಗೆ 19:9 ಆಸ್ಪೆಕ್ಟ್ ರೇಷನ್ ಜೊತೆಗೆ HD ಡಿಸ್ಪ್ಲೇ ಜೊತೆಗೆ ನಿಮಗೆ ಬರುತ್ತೆ. ಇದರ ಪ್ರೈಸ್ ಬಂದು ನಿಮಗೆ 6,999 ರೂಪಾಯಿಗಳಿಂದ ಹಿಡಿದು 9,999 ರೂಪಾಯಿಗಳ ತನಕ ನಿಮಗೆ ಸಿಗುತ್ತೆ ರೆಡ್ಮಿ 7 ಸ್ಮಾರ್ಟ್ ಫೋನ್. ಬಹಳಷ್ಟು ಕಲರ್ಸ್ ಗಳಲ್ಲಿ ಕೂಡ ಇದನ್ನು ಲಾಂಚ್ ಮಾಡಿದ್ದಾರೆ. ಸದ್ಯಕ್ಕೆ ನಾನು ಜಾಸ್ತಿ ಇನ್ಫಾರ್ಮೇಶನ್ ಹೇಳೋದಕ್ಕೆ ಇಷ್ಟಪಡಲ್ಲ, ಯಾಕೆಂತಂದ್ರೆ ಇದು ಇಂಡಿಯನ್ ಡೇಟ್ಸ್, ಇದು ನಮಗೆ ಕನ್ಫರ್ಮ್ ಆಗಿಲ್ಲ. ಇಂಡಿಯಾದಲ್ಲಿ ಯಾವಾಗ ಬರುತ್ತೆ ಅಂತ ಕನ್ಫರ್ಮ್ ಆಗಿದ ತಕ್ಷಣ ನಾನು ನಿಮಗೆ ಇನ್ಫಾರ್ಮೇಶನ್ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನೆಕ್ಸ್ಟ್ ಇನ್ಫಾರ್ಮೇಶನ್ ಬರ್ತಾ ಇದೆ IQOO ಕಡೆಯಿಂದ. ಕೇಳಿರ್ಬೋದು ನಾನು 1 ತಿಂಗಳಿಂದ ಒಂದು ವಿವೋ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ, ನೀವು ನೋಡಿಲ್ಲ ಅಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ದಯವಿಟ್ಟು ಹೋಗಿ ನೋಡಿ. ವಿವೋದವರು ಒಂದು IQ ಅನ್ನುವಂತ ಒಂದು ಸಬ್ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ದಾರೆ. ಅವರು ಒಂದು ಫೋಲ್ಡಬಲ್ ಸ್ಮಾರ್ಟ್ ಫೋನ್ ನ ಕೂಡ ಒಂದು ಮಾಡಿದ್ರು, ಅದರ ಬಗ್ಗೆ ಟೀಸರ್ಸ್ ಗಳನ್ನ ನಮಗೆ ನೋಡೋದಕ್ಕೆ ಬಂದಿತ್ತು. ಬಹಳಷ್ಟು ಟೀಸರ್ಸ್ ಗಳು ಮತ್ತೆ ಬಹಳಷ್ಟು ಒಂದು ಲೀಕ್ ಇಮೇಜಸ್ ಗಳು ಮತ್ತೆ ರೂಮರ್ಸ್ ಗಳು ನಮಗೆ ಸಿಕ್ಕಿತ್ತು. ಆದ್ರೆ ಇವಾಗ ಅವರು ವಿವೋದವರು ಮತ್ತೆ IQ ಅನ್ನುವಂತ ಒಂದು ಸಬ್ ಬ್ರ್ಯಾಂಡ್ ಏನಿದೆಯೋ ಅವರು ನಮ್ಗೆ ಇವಾಗ ಕೊಟ್ಟಿರುವಂತ ಕನ್ಫರ್ಮೇಶನ್ ಏನು ಅಂತಂದ್ರೆ, ಈ IQ ಸ್ಮಾರ್ಟ್ ಫೋನ್ ಅನ್ನೋದು ಇಂಡಿಯಾಗೆ ಲಾಂಚ್ ಆಗ್ತಾ ಇದೆ ಅಂತೆ. ನಮಗೆ ಇವಾಗ ಬರ್ತಿರುವಂತ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಮೇ ತಿಂಗಳಲ್ಲಿ ನಮಗೆ IQ ಅನ್ನುವಂತ ಒಂದು ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ನಿಮಗೆ ಒಂದು ಫ್ಲಾಗ್ ಶಿಪ್ ಸ್ಮಾರ್ಟ್ ಫೋನ್ ನ ನಮಗೆ ಇಂಡಿಯಾದಲ್ಲಿ ಲಾಂಚ್ ಮಾಡತ್ತಂತೆ. ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಬಟ್ ವಿವೋ ನಮಗೆ ಕನ್ಫರ್ಮ್ ಮಾಡಿದರೆ ಇಂಡಿಯಾ ಇಸ್ ಅ ವೆರಿ ಪವರ್ಫುಲ್ ಸ್ಮಾರ್ಟ್ ಫೋನ್ ಮಾರ್ಕೆಟ್, ಆದ್ರಿಂದ ನಾವು ಸ್ಮಾರ್ಟ್ ಫೋನ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ವಿವೋದವರು ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರೋದ್ರಿಂದ ನಮಗೆ IQ ಅನ್ನುವಂಥ ಸ್ಮಾರ್ಟ್ ಫೋನ್ ನಿಮಗೆ ಮೇ ತಿಂಗಳಲ್ಲಿ ಸಿಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಇನ್ಫಾರ್ಮೇಶನ್ ಬರ್ತಾ ಇದೆ ನಿಮಗೆ ಪಿಕ್ಸೆಲ್ ಕಡೆಯಿಂದ. ನಿಮಗೆಲ್ಲರಿಗೂ ಗೊತ್ತಿರಲೇಬಹುದು ಪಿಕ್ಸೆಲ್ 3 XL ಎಷ್ಟು ವರ್ಸ್ಟ್ ಆಗಿತ್ತು ಡಿಸೈನ್ ಅಂದ್ಬಿಟ್ಟು. ಅವರು ಫುಲ್ ಸ್ಕ್ರೀನ್ ನ ಪ್ರೊವೈಡ್ ಮಾಡಬೇಕಾಗಿತ್ತು, ಪ್ಲಸ್ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನ ಮುಂದೆ ಪ್ರೊವೈಡ್ ಮಾಡಬೇಕಾಗಿತ್ತು ವೈಡ್ ಆಂಗಲ್ ಸೆಲ್ಫಿಗಳಿಗೋಸ್ಕರ. ಆದ್ರಿಂದ ಅವರು ಒಂದು ವರ್ಸ್ಟ್ ಆಗಿರುವಂತಹ ಒಂದು ಬಾತ್ ಟಬ್ ನಾಚ್ ಅಥವಾ ಒಂದು ಕೆಟ್ಟದಾಗಿರುವಂತಹ ಒಂದು ನಾಚ್ ಇಂಪ್ಲಿಮೆಂಟೇಷನ್ ನ ಮಾಡಿದ್ರು. ಬಹಳಷ್ಟು ಸ್ಮಾರ್ಟ್ ಫೋನ್ಸ್ ಬರೀ ಒಂದು 18:9 ಆಸ್ಪೆಕ್ಟ್ ರೇಷೋ ಅಥವಾ ವಾಟರ್ ಡ್ರಾಪ್ ನಾಚ್ ಯೂಸ್ ಮಾಡ್ತಿದ್ರು 1+60 ಅವರೆಲ್ಲ. ಆದ್ರೆ ಲಾಸ್ಟ್ ಇಯರ್ ಪಿಕ್ಸೆಲ್ ವರ್ಸ್ಟ್ ಡಿಸೈನ್ ಆಫ್ ದ ಇಯರ್ ಅಂತ ಅಂದ್ಬಿಟ್ಟು ಒಂದು ಹೆಸರನ್ನ ಕೆಡಿಸಿಕೊಂಡಿತ್ತು. ಆದ್ರೆ ಇವಾಗ ನಮಗೆ ಬಂದಿರುವಂತಹ ಲೀಕ್ಸ್ ಮತ್ತೆ ರೆಂಡರ್ಸ್ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಪಿಕ್ಸೆಲ್ 4 ಮತ್ತೆ ಪಿಕ್ಸೆಲ್ 4 XL ಏನಿದೆಯೋ ಆ ಎರಡು ಸ್ಮಾರ್ಟ್ ಫೋನ್ ಗಳಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 ತರನೇ ನಿಮಗೆ ಪಂಚ್ ಹೋಲ್ ಕ್ಯಾಮ್ರಾ ಕಾಣಿಸುತ್ತಂತೆ. ಪಿಕ್ಸೆಲ್ 4 ಅಲ್ಲಿ ಸಿಂಗಲ್ ಪಂಚ್ ಹೋಲ್ ಕ್ಯಾಮ್ರಾ ಮತ್ತೆ ಪಿಕ್ಸೆಲ್ 4 XL ಅಲ್ಲಿ ಡ್ಯುಯಲ್ ಮುಂದೆ ಕಟೌಟ್ ಇರುತ್ತಂತೆ. ಸೊ ಈ ತರ ಅಕಸ್ಮಾತ್ ನಿಜ ಆಯ್ತು ಅಂತಂದ್ರೆ ಪಿಕ್ಸೆಲ್ ಇದೇ ತರ ಸ್ಮಾರ್ಟ್ ಫೋನ್ ನ ಡಿಸೈನ್ ಮಾಡೋದು ಬಿಟ್ಟು ಮತ್ತೆ ಅವರ ಕ್ಯಾಮ್ರಾ ಪವರ್ಸ್ ಮತ್ತೆ ಅವರ ಒಂದು ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಏನಿದೆಯೋ ಅದರ ಜೊತೆಗೆ ಈ ತರ ಸೂಪರ್ ಆಗಿರುವಂತ ಡಿಸೈನ್ ನ ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡಿದ್ರು ಅಂದ್ರೆ ಬಹುಶಃ ಪಿಕ್ಸೆಲ್ ಸ್ಮಾರ್ಟ್ ಫೋನ್ಸ್ ಫ್ಲಾಗ್ಶಿಪ್ ಕ್ಯಾಟಗರಿಲಿ ಮತ್ತೆ ಅವರ ಪ್ಲೇಸ್ ನ ವಾಪಸ್ ಆಕ್ಯುಪೈ ಮಾಡ್ಕೋಬಹುದು ಅಂತ ನನಗೆ ಅನ್ಸುತ್ತೆ. ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಪಿಕ್ಸೆಲ್ 4 XL ಅಲ್ಲಿ ನಿಮಗೆ ಹಿಂದ್ಗಡೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಕಾಣಿಸ್ತಾ ಇದೆ. ಕಳೆದ 3 ವರ್ಷನ್ಸ್ ಆಫ್ ಪಿಕ್ಸೆಲ್ ಅಲ್ಲಿ ಏನಿತ್ತು, ಓನ್ಲಿ ನಿಮಗೆ ಸಿಂಗಲ್ ಕ್ಯಾಮ್ರಾ ಸೆಟಪ್ ಕಾಣಿಸ್ತಿತ್ತು. ಒಂದೇ ಕ್ಯಾಮ್ರಾದಲ್ಲಿ ಇರೋ ಬೇರೆ ಸ್ಮಾರ್ಟ್ ಫೋನ್ ಕಾಂಪಿಟೇಷನ್ಸ್ ಎಲ್ಲ ಅವರು ಡೆಸ್ಟ್ರಾಯ್ ಮಾಡ್ತಿದ್ರು ಅವರ ಗೂಗಲ್ ಕ್ಯಾಮ್ರಾ ಕೋರ್ ಮತ್ತೆ ಅವರ ಸಾಫ್ಟ್ವೇರ್ ಅಂತ ಯೂಸ್ ಮಾಡಿಕೊಂಡು. ಬಟ್ ಇವಾಗ ನಮಗೆ ಡ್ಯುಯಲ್ ಕ್ಯಾಮ್ರಾ ನಮಗೆ ಸಿಗಬಹುದು ಅನ್ನುವಂಥ ಒಂದು ಲೀಕ್ಸ್ ಮತ್ತೆ ರೆಂಡರ್ಸ್ ಹೇಳುತ್ತೆ. ಬಟ್ ಅಕ್ಟೋಬರ್ ತಿಂಗಳ ತನಕ ನಾವು ಕಾಯಬೇಕು ಪಿಕ್ಸೆಲ್ 4 ಮತ್ತೆ ಪಿಕ್ಸೆಲ್ 4 XL ಅಫಿಷಿಯಲ್ ಲಾಂಚ್ ಗೋಸ್ಕರ. ಸೊ ಗೈಸ್, ನೆಕ್ಸ್ಟ್ ಇನ್ಫಾರ್ಮೇಶನ್ ಬರ್ತಾ ಇದೆ ನಿಮಗೆ ಹುವಾವೈ ಕಡೆಯಿಂದ. ನಿಮಗೆ ಗೊತ್ತಿರಲೇಬಹುದು ಕಳೆದ ವರ್ಷ ಹುವಾವೈ ಅವರು ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು. ಹುವಾವೈ P20 Pro ಅನ್ನುವಂತ ಒಂದು ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿದ್ರು. ಅದರಲ್ಲಿ 3 ಕ್ಯಾಮ್ರಾ ಇತ್ತು ಹಿಂದ್ಗಡೆ. ವರ್ಲ್ಡ್ಸ್ ಫಸ್ಟ್ ಟ್ರಿಪಲ್ ಕ್ಯಾಮ್ರಾ ಸ್ಮಾರ್ಟ್ ಫೋನ್ ಆಗಿ ಒಂದು ಹೆಸರನ್ನ ಗಳಿಸ್ಕೊಂಡಿತ್ತು ಹುವಾವೈ P20 Pro. ಮತ್ತೆ ಅದು ಒಂದು ವಂಡರ್ಫುಲ್ ಸ್ಮಾರ್ಟ್ ಫೋನ್ ಆಗಿ ಕೂಡ ಇತ್ತು. ಮತ್ತೆ ಹುವಾವೈ Mate 20 Pro ಕೂಡ ಅದರ ಸೂಪರ್ ಬ್ರದರ್, ಅದು ಸೂಪರ್ ಆಗಿರುವಂತ ಒಂದು ಸ್ಮಾರ್ಟ್ ಫೋನ್ ಆಗಿತ್ತು ಹುವಾವೈ Mate 20 Pro ಕೂಡ. ಬಟ್ ಇವಾಗ ನಮಗೆ ಬರ್ತಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, March 26 ಹುವಾವೈ ಅವರದ್ದು ಒಂದು ಅಫಿಷಿಯಲ್ ಇವೆಂಟ್ ಇದೆ. ಆ ಅಫಿಷಿಯಲ್ ಇವೆಂಟ್ ಅಲ್ಲಿ ಹುವಾವೈ ಅವರು ಬಹಳಷ್ಟು ಸ್ಮಾರ್ಟ್ ಫೋನ್ ನ ಲಾಂಚ್ ಮಾಡ್ತಾರಂತೆ. ಅದರಲ್ಲಿ ಹುವಾವೈ P30 Pro ಕೂಡ ಒಂದು ಸ್ಮಾರ್ಟ್ ಫೋನ್ ಅಂತ ಒಂದು ನಮಗೆ ಕಾಣಿಸಲು ಬರ್ತಾ ಇದೆ. ಹುವಾವೈ P30 Pro ನಲ್ಲಿ ನಿಮಗೆ Kirin 980 SoC ಇರುತ್ತೆ, ಮತ್ತೆ ಅದೇ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ, ಮತ್ತೆ ನಿಮಗೆ ಒಂದು ಗ್ರೇಡಿಯಂಟ್ ಫಿನಿಶ್ ಬಾಡಿ ಮತ್ತೆ ವಾಟರ್ ಡ್ರಾಪ್ ಡಿಸ್ಪ್ಲೇ ಇರುವಂತಹ ಒಂದು ನಿಮಗೆ ಡಿಸೈನ್ ಕಾಣಿಸುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ಹುವಾವೈ ಕಡೆಯಿಂದ ಬರ್ತಿರುವಂತಹ ಇನ್ಫಾರ್ಮೇಶನ್. March 26 ನಿಮಗೆ ಹುವಾವೈ P30 ಲಾಂಚ್ ಇವೆಂಟ್ ಇದೆ. ಸೊ ಗೈಸ್, ನೆಕ್ಸ್ಟ್ ಇನ್ಫಾರ್ಮೇಶನ್ ಬರ್ತಾ ಇದೆ ನಿಮಗೆ ಆಪಲ್ ಕಡೆಯಿಂದ. ಆಪಲ್ ನಿಮ್ಗೆ ಗೊತ್ತಿರಲೇಬಹುದು ಕಳೆದ ಒಂದು 3-4 ತಿಂಗಳಿಂದ ಅದರ ಸೇಲ್ಸ್ ನ ಡೌನ್ ಮಾಡ್ಕೊಂಡಿದೆ. ಏನಕ್ಕೆ ಅಂತಂದ್ರೆ, iPhone XS ಮತ್ತೆ XS Max ನ ಇಂಡಿಯಾದಲ್ಲಿ ಓವರ್ ಪ್ರೈಸ್ ಆಗಿ ಇಟ್ಬಿಟ್ಟಿದ್ರು. ನಿಮಗೆ ಗೊತ್ತಿರಲೇಬಹುದು iPhone XS ಮತ್ತೆ XS Max ಮೂರು ಫೋನ್ ಗಳು ಇಂಡಿಯಾದಲ್ಲಿ ಅಷ್ಟೊಂದು ಜಾಸ್ತಿ ಸೇಲ್ಸ್ ಆಗಿಲ್ಲ. ಆದ್ರೆ ಇವಾಗ ಬರ್ತಿರೋ ಇನ್ಫಾರ್ಮೇಶನ್ ನಮಗೆ ಏನು ಅಂತಂದ್ರೆ, iPhone XI ನಿಮಗೆ ಡಿಸೈನ್ ಕನ್ಫರ್ಮ್ ಆಗಿದ್ದಂತೆ. iPhone XI ಅಥವಾ ನೆಕ್ಸ್ಟ್ ಅಪ್ಕಮಿಂಗ್ ಐಫೋನ್ ಏನ್ ಹೆಸರಿಡ್ತಾರೋ, ನಿಮಗೆ ಸೆಪ್ಟೆಂಬರ್ ಅಲ್ಲಿ ಏನ್ ಲಾಂಚ್ ಆಗುತ್ತೋ ಅದರ ಡಿಸೈನ್ ಕನ್ಫರ್ಮ್ ಆಗಿದೆ. ಮತ್ತೆ ಈ ಸತಿ ನಮಗೆ ಆಪಲ್ iPhone ಅಲ್ಲಿ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಕಾಣಿಸುತ್ತಂತೆ. ಒಂದು ಝೆಡ್ ಶೇಪ್ ಅಲ್ಲಿ ನಿಮಗೆ ಆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನ ಇಟ್ಟಿದ್ದಾರೆ. ಆ ಕ್ಯಾಮ್ರಾಸ್ ನಿಮಗೆ ಝೆಡ್ ಶೇಪ್ ಅಲ್ಲಿ ನಿಮಗೆ ಅರೇಂಜ್ ಆಗಿದೆ. ಮಧ್ಯದಲ್ಲಿ ಒಂದು ಫ್ಲಾಶ್ ಕಾಣುತ್ತೆ, ಮತ್ತೆ ನಿಮಗೆ ಸುತ್ತಮುತ್ತ ಕ್ಯಾಮ್ರಾಸ್ ಕಾಣುತ್ತೆ. ಆ ಶೇಪ್ ಅಲ್ಲಿ ನಿಮಗೆ ಒಂದು ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಕಾಣಿಸುತ್ತಂತೆ. 2 months back ಇದರ ಲೀಕ್ಸ್ ರೂಮರ್ಸ್ ಬಂದಿತ್ತು. ಬಟ್ ಇವಾಗ ನಮಗೆ ಆಪಲ್ ಕಡೆಯಿಂದ ಅಲ್ಲ, ಬಟ್ ಒಂದು ಟ್ರಸ್ಟೆಡ್ ಸೋರ್ಸ್ ಇಂದ ನಿಮಗೆ ಬರ್ತಿರುವಂತ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ಆಪಲ್ iPhone XI ನೆಕ್ಸ್ಟ್ ವರ್ಷನ್ ಏನ್ ಬರುತ್ತೋ ಅದರಲ್ಲಿ ನಿಮಗೆ ಟ್ರಿಪಲ್
ಸೊ ಗೈಸ್, ನೆಕ್ಸ್ಟ್ ಇನ್ಫಾರ್ಮೇಶನ್ ಬರ್ತದೆ ನಮಗೆ ವಾಟ್ಸ್ಆ್ಯಪ್ ಕಡೆಯಿಂದ. ನಿಮ್ಗೆ ಗೊತ್ತಿರಲಿಬಹುದು ವಾಟ್ಸ್ಆ್ಯಪ್ ಅಲ್ಲಿ ನಮಗೆ ಬಹಳಷ್ಟು ಫೇಕ್ ನ್ಯೂಸ್ ಅಥವಾ ಫೇಕ್ ಫಾರ್ವರ್ಡ್ಸ್ ಗಳು ಬರ್ತಾನೆ ಇರುತ್ತೆ. ನಾನು ಲಾಸ್ಟ್ ಒಂದ್ ಮಂತ್ ಬ್ಯಾಕ್ ನಮಗೆ ಪುಲ್ವಾಮಾ ಅಟ್ಯಾಕ್ಸ್ ಅಲ್ಲಿ ನಾವು ಮರಿನ ಡೊನೇಟ್ ಮಾಡಬೇಕು ಅಂತಂದ್ರೆ ಒಂದು ಬಹಳಷ್ಟು ಒಂದು ಲಕ್ಷಗಟ್ಟಲೆ ಲಿಂಕ್ಸ್ ಬರೋದು, ಇಲ್ಲಿ ಕ್ಲಿಕ್ ಮಾಡಿ ಮರಿ ಡೊನೇಟ್ ಮಾಡಿ ಅಂತ. ಅವೆಲ್ಲ ಫೇಕ್ ವೆಬ್ಸೈಟ್ಸ್ ಗಳಿರೋದು ಅಥವಾ ಫೇಕ್ ನ್ಯೂಸ್ ಗಳಿರೋದು. ಆದ್ರಿಂದ ನಾನು ಒಂದು ವಿಡಿಯೋ ಕೂಡ ಡೆಡಿಕೇಟೆಡ್ ಮಾಡಿದ್ದೆ ನಿಮ್ಗೆ ತಿಳಿಸ್ಕೊಡೋದಕ್ಕೆ ವಾಟ್ಸ್ಆಪ್ ಅಲ್ಲಿ ನೀವು ಯಾವ ತರ ಸೇಫ್ ಆಗಿರ್ಬೋದು, ಯಾವ ತರ ಫೇಕ್ ನ್ಯೂಸ್ ಐಡೆಂಟಿಫೈ ಮಾಡಬಹುದು ಅಂತಂದ್ಬಿಟ್ಟು. ಮತ್ತೆ ಇನ್ನೊಂದು ಇವಾಗ ಬರ್ತಿರೋ ಇನ್ಫಾರ್ಮೇಶನ್ ಏನು ಅಂತಂದ್ರೆ, ನ್ಯಾಸ್ಕಾಮ್ ಏನಿದೆ, ನ್ಯಾಷನಲ್ ಅಸೋಸಿಯೇಟ್ಸ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸ್ ಕಮಿಷನ್ಸ್ ಏನಿದೆ, ಆ ನ್ಯಾಸ್ಕಾಮ್ ಅವರು ವಾಟ್ಸ್ಆಪ್ ಜೊತೆಗೆ ಕೊಲಾಬರೇಟ್ ಮಾಡಿಕೊಂಡು ಇವಾಗ ಒಂದು ಫೇಕ್ ನ್ಯೂಸ್ ಗಳನ್ನ ಕರ್ಬ್ ಮಾಡೋದಕ್ಕೆ ಒಂದು ಟ್ರೈನಿಂಗ್ ನ ಕೊಡ್ತಾರಂತೆ. 1 ಲಕ್ಷಕ್ಕಿಂತ ಹೆಚ್ಚು ಜನಗಳಿಗೆ ಒಂದು ಫೇಕ್ ನ್ಯೂಸ್ ನ ಯಾವ ತರ ಐಡೆಂಟಿಫೈ ಮಾಡ್ಕೋಬಹುದು ಅನ್ನೋದಕ್ಕೆ ನ್ಯಾಸ್ಕಾಮ್ ಮತ್ತೆ ವಾಟ್ಸ್ಆಪ್ ಅವರು ಸೇರ್ಕೊಂಡು ಟ್ರೈನಿಂಗ್ ಕೊಡ್ತಾರಂತೆ. ಇದು ಮೋಸ್ಟ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಜನರಲ್ ಎಲೆಕ್ಷನ್ಸ್ ಇದೆ ಅಂತ ನಿಮ್ಗೆ ಗೊತ್ತೇ ಇದೆ. ವಾಟ್ಸ್ಆಪ್ ಅಲ್ಲಿ ಒಂದಷ್ಟು ಬ್ರೈನ್ ವಾಶ್ ಆಗುವಂತ ಮೆಸೇಜ್ ಗಳನ್ನ ಕಳಿಸ್ಬಿಟ್ಟು ಬೇರೆ ಬೇರೆ ಪಾರ್ಟಿಗಳಿಗೆ ಯಾರು ವೋಟ್ ಮಾಡಬೇಕು ಅಂತ ಇರ್ತಾರೋ ಆ ಪಾರ್ಟಿಗೆ ಬಿಟ್ಟು ಬೇರೆ ಪಾರ್ಟಿಗಳಿಗೆ ವೋಟ್ ಮಾಡೋರಂತ ಒಂದಷ್ಟು ಸಂಗತಿಗಳು ಕೂಡ ನಮಗೆ ಕಾಣಿಸಲು ಬರುತ್ತೆ. ಈ ತರ ನಮಗೆ US ಅಲ್ಲಿ ಮುಂಚೆ ಆಗಿತ್ತು ಆ ಟ್ರಂಪ್ ಎಲೆಕ್ಷನ್ಸ್ ಟೈಮ್ ಅಲ್ಲಿ. ಅದಕ್ಕೆ ಆ ತರ ಸಿಚುವೇಶನ್ ಇಂಡಿಯಾದಲ್ಲಿ ಕ್ರಿಯೇಟ್ ಆಗಬಾರ್ದು. ಆ ಒಂದು ಸೋಷಿಯಲ್ ಮೀಡಿಯಾ ಇಂದ ನಮಗೆ ಜನರಲ್ ಎಲೆಕ್ಷನ್ಸ್ ಅಥವಾ ಲಾಗೆ ಏನು ಅಫೆಕ್ಟ್ ಆಗಬಾರ್ದು. ಆ ವಾಟ್ಸ್ಆಪ್ ಅವರು ಮತ್ತೆ ನ್ಯಾಸ್ಕಾಮ್ ಅವರು ಸೇರ್ಕೊಂಡು ಈಗ ಒಂದು ಟ್ರೈನಿಂಗ್ ಕೊಡ್ತಾರಂತೆ 1 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಫೇಕ್ ನ್ಯೂಸ್ ನ ಯಾವ ತರ ಐಡೆಂಟಿಫೈ ಮಾಡ್ಕೋಬೇಕು ಅಂತಂದು. ಸೊ ಗೈಸ್, ಇಷ್ಟೇ ಇವತ್ತಿನ ಟೆಕ್ ನ್ಯೂಸ್. ನಮಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂದ್ರೆ ನಾನು ಇದೇ ತರ ಒಂದು ಅಮೇಝಿಂಗ್ ಟೆಕ್ ನ್ಯೂಸ್ ಗಳು, ಟೆಕ್ನಾಲಜಿ ಎಕ್ಸ್ಪ್ಲೈನ್ಡ್ ಸೀರೀಸ್ ಗಳು, ಮತ್ತೆ ನಿಮಗೆ ಆಪ್ಸ್ ರಿವ್ಯೂಗಳು, ಪ್ರಾಡಕ್ಟ್ ರಿವ್ಯೂಗಳು, ಮತ್ತೆ ಬ್ಲಾಗ್ಸ್ ಗಳು, ಇದೇ ತರ ಬಹಳಷ್ಟು ಡೈವರ್ಸ್ ಲಿಸ್ಟ್ ಆಫ್ ಟಾಪಿಕ್ಸ್ ಗಳನ್ನ ನಾನು ವಿಡಿಯೋ ಮಾಡಿ ತಂದು ಕೊಡ್ತಾ ಇರ್ತೀನಿ. ಮತ್ತೆ ನೀವು ನಮ್ಮ ವೆಬ್ಸೈಟ್ ನ ವಿಸಿಟ್ ಮಾಡಿಲ್ಲ ಅಂದ್ರೆ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ನ ಕೂಡ ಫಾಲೋ ಮಾಡಿ. ಮತ್ತೆ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಗಳು ಏನೈತೆ ನಮ್ದು ಅದನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಮ್ಮ ಸೋಷಿಯಲ್ ಮೀಡಿಯಾ ಕೂಡ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.